ಹಲೋ ಗೈಸ್, ಹಾಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಗೈಸ್ ನೋಡಿ, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ತಕ್ಷಣ ಸಾಲ ಬೇಕು ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಹೇಳುವಂಥ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಸಾಲ ಇನ್ಸ್ಟಂಟ್ ಆಗಿ ಸಿಗುತ್ತೆ. ಹೌದು ಗೈಸ್, ಈ ಒಂದು ಅಪ್ಲಿಕೇಶನ್ ಏನಿದೆ, ಇದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ನಿಮಗೆ ತುಂಬ ಕಷ್ಟ ಇದೆ, ಮನೇಲಿ ಎಮರ್ಜೆನ್ಸಿ ಬಂದಿದೆ, ಅಥವಾ ಇದು ಮದುವೆ ಮಾಡೋಕ್ಕೆ ದುಡ್ಡು ಬೇಕು, ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ದುಡ್ಡು ಬೇಕು, ಮನೆ ಹೋಮ್ ರಿನೋವೇಷನ್ ಮಾಡಲಿಕ್ಕೆ ದುಡ್ಡು ಬೇಕು, ಅಥವಾ ಏನೇ ನಿಮ್ಮದು ರೀಸನ್ ಆಗಿರ್ಬೋದು, ಏನಾದರೂ ಪರ್ಚೇಸ್ ಮಾಡೋಕ್ಕೆ ನಿಮಗೆ ದುಡ್ಡು ಬೇಕು, ಟ್ರಾವೆಲ್ ಮಾಡಲಿಕ್ಕೆ ದುಡ್ಡು ಬೇಕು ಅಂತಂದರೆ, ಈ ಒಂದು ಅಪ್ಲಿಕೇಶನ್ ನಿಮಗೆ ತಕ್ಷಣ ಕೊಡುತ್ತೆ. ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಇಂಥ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರಲ್ಲಿ ಎಲ್ಲೂ ಸಿಗಲ್ಲ ಗೈಸ್. ಏಕೆಂತಂದರೆ ಅಷ್ಟು ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನ್, ಆ್ಯಂಡ್ ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಕೂಡ ಇದಾಗಿದೆ. ಆ್ಯಂಡ್ ನಿಮಗೆ ಸಾಲ ಬೇಕು ತಕ್ಷಣ ಅಂದರೆ, ವಿತಿನ್ 2 ಮಿನಿಟ್ಸಲ್ಲೇ ಇದು ಲೋನ್ನ ಪ್ರೊವೈಡ್ ಮಾಡಿಸುತ್ತೆ. ಸೊ ನಿಮ್ಮ ಕಣ್ಮುಂದೆ ಇವಾಗ ಅಪ್ಲೈ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಾದ ನಂತರ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಓಕೆನಾ? ಸೊ ಮೊದಲದಾಗಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನಿಲ್ಲಿ ಅಪ್ಲಿಕೇಶನಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಮೊದಲದಾಗಿ ನೀವು ಏನು ಮಾಡಬೇಕು ಅಂತಂದರೆ, ಈ ಒಂದು ಅಪ್ಲಿಕೇಶನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಓಕೆನಾ, ಸೊ ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ, ನಂತರ OTP ಬರುತ್ತೆ, OTP ಹಾಕ್ಬಿಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋ ನೋಡಿದಾದಮೇಲೆ, ಕಂಪ್ಲೀಟ್ ನೋಡಿದಾದಮೇಲೆ ನೀವು ಅದನ್ನು ಪ್ರೊಸೆಸನ್ನು ಮಾಡ್ಕೊಳ್ಳಿ. ಓಕೆ, ನಾನು ಆಲ್ರೆಡಿ ಇಲ್ಲಿ ಲಾಗಿನ್ ಆಗಿದ್ದೀನಿ, ನಾನು ಲೋನ್ ಕೂಡ ತೊಗೊಂಡಿದ್ದೀನಿ, ಮತ್ತೆ ನಿಮಗೆ ಇವಾಗ ತೊಗೊಂಬಿಟ್ಟು ತೋರಿಸ್ತಾ ಇದ್ದೀನಿ, ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ನಾನು ಇವಾಗ ಇದ್ದೀನಿ, ಆ್ಯಂಡ್ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಅಪ್ಲೈ ನೋವು ಅಂತಿರುತ್ತೆ. ಇಲ್ಲಿ ಕ್ಯಾಶ್ ಲೋನ್ ಅಂತಿದೆ, 5,000 ರಿಂದ 1 ಲಕ್ಷ ರೂಪಾಯಿವರೆಗೆ ಲೋನ್ ಕೊಡ್ತಾ ಇದ್ದಾರೆ. ಜೊತೆಗೆ ಲೆವೆಲ್ ಅಪ್ ಲೋನ್ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಓನ್ಲಿ KYC ಮೇಲೇ ಇಲ್ಲಿ 1,000 ರಿಂದ 15,000 ಸಿಗ್ತಾ ಇದೆ, ಬಟ್ ಇದಕ್ಕಿಂತ ಜಾಸ್ತಿನೇ ಸಿಗುತ್ತೆ. ನಾನು ಇಲ್ಲಿ ಅಪ್ಲೈ ನೋವು ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ, ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಲೆವೆಲ್ ಅಪ್ ಲೋನ್ ಕೊಡ್ತಾ ಇದ್ದಾರೆ, ಇದು 8ನೇ ಲೆವೆಲಿಗಿದ್ದೀನಿ ಗೈಸ್ ನಾನು ಇವಾಗ. ಆ್ಯಂಡ್ ಗೆಟ್ ದಿಸ್ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ನಾನು ಅಗ್ರಿಮೆಂಟನ್ನು ಸೈನ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ನನಗೆ ಬಂದ್ಬಿಡುತ್ತೆ ಈ ಒಂದು ಅಮೌಂಟು. ಓಕೆ, ಸೊ ಅದಾದ ನಂತರ ನೆಕ್ಸ್ಟು 9th ಲೆವೆಲಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ನಂತರ 10th ಲೆವೆಲಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಆ್ಯಂಡ್ ಲೆವೆಲ್ 11ನಲ್ಲಿ ನೋಡ್ತಾ ಇರ್ಬೋದು, 11ನೇ ಲೆವೆಲಲ್ಲಿ ನನಗಿಲ್ಲಿ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಲೋನ್ ಕೊಡ್ತಾ ಇದ್ದಾರೆ, ಕಮಿಂಗ್ ಸೂನ್ ಅಂತ ಇದೆ, ನೋಡ್ತಾ ಇರ್ಬೋದು. ಸೊ 11ನೇ ಲೆವೆಲ್ಗೆ ಇಲ್ಲಿ 1 ಲಕ್ಷ ರೂಪಾಯಿ ನನಗೆ ಲೋನ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಗೂಮೇಲ್ ಕ್ಲಿಕ್ ಮಾಡಿಬಿಟ್ಟು ಕೂಡ ನಾನಿಲ್ಲಿ ಕಂಪ್ಲೀಟನ್ನು ಮಾಡ್ಕೋಬೋದು. ನೀವು ಇಷ್ಟೇ ಲೋನ್ ಸಿಗುತ್ತೆ, ಇಷ್ಟೇ ತೊಗೊಬೇಕು ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೋನ್ ತೊಗೋಬೋದು. ಇಲ್ಲಿ 1 ಲಕ್ಷ ಇಲ್ಲಿ ಲಿಮಿಟ್ ಅನ್ನೋದು ಅಪ್ರೂವಲ್ ಆಯಿತು ಅನ್ಕೊಳ್ಳಿ, ಓಕೆ, ಲೆವೆಲ್ ಅಪ್ ಆಯಿತು ಅನ್ಕೊಳ್ಳಿ, ಅವಾಗ ನೀವು ಇಲ್ಲಿ ಈ ರೀತಿಯಾಗಿ ಇದನ್ನು ಸ್ಕ್ರೋಲ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು ಲೋನ್ ತೊಗೋಬೋದು. ಲೆಟ್ ಸಪೋಸ್ ಇವಾಗ ನನಗೆ 5,000 ಬೇಕು ಅನ್ಕೊಳ್ಳಿ, ಸೊ ಇಲ್ಲಿ ನಾನು 5,000 ಸೆಲೆಕ್ಟ್ ಮಾಡ್ಕೊತೀನಿ, ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಅಪ್ಲೈ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ಬಂದುಬಿಡುತ್ತೆ. ಓಕೆ, ಇಲ್ಲಿ 3 ತಿಂಗಳಿಗೆ ರಿಪೇಮೆಂಟ್ ಮಾಡೋದಿರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಫಸ್ಟ್ ಜೂನ್ಗೆ 28ಕ್ಕೆ ಇಲ್ಲಿ 2024ಗೆ ಇಲ್ಲಿ ಫಸ್ಟ್ ಇರುತ್ತೆ, ಸೆಕೆಂಡ್ ಜುಲೈ ಇಲ್ಲಿ, ಸೆಕೆಂಡ್ ಬಂದ್ಬಿಟ್ಟು ಜುಲೈ 28ಗೆ, ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಇಲ್ಲಿ ಆಗಸ್ಟ್ 28ಗೆ ಇಲ್ಲಿ EMIs ಅನ್ನೋದು ಇರುತ್ತೆ. ಸೊ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಪ್ಲೈ ಕೂಡ ನಾನು ಮಾಡ್ಕೋಬೋದು. ಓಕೆ, ಸೊ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮದು ಮಂತ್ಲಿ ಇನ್ಕಮ್ ಎಷ್ಟಿದೆ, ಪೇ ಡೇ ಏನಿದೆ ನಿಮ್ಮದು, ಓಕೆನಾ? ನಂತರ ಇಲ್ಲಿ ಇನ್ಕಮ್ ಏನಿದೆ, ಇಲ್ಲಿ ಎಲ್ಲ ಡೀಟೇಲ್ಸ್ ಕೇಳ್ತಾ ನೋಡ್ತಾ ಇರ್ಬೋದು. ಪರ್ಪಸ್ ಕೇಳುತ್ತೆ, ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಎಜುಕೇಷನ್ ಲೆವೆಲ್ ಕೇಳುತ್ತೆ, ಎಲ್ಲಿವರೆಗೂ ಓದಿದ್ದೀರ. ನಂತರ ಹೌಸಿಂಗ್ ಟೈಪ್ ಕೇಳುತ್ತೆ, ನೀವು ರೆಂಟೆಡ್ ಇದ್ದೀರಾ ಅಥವಾ ಓನ್ಡ್ ಮನೆ ಇದ್ದೀರಾ ಅಂದರೆ ಸ್ವಂತ ಮನೆ ಇದೇನಾ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಕ್ಯುಪೇಷನ್ ಕೇಳುತ್ತೆ, ಸ್ಯಾಲ್ರಿಡ್ ಇದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ, ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಥವಾ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ ಅಂತ ಕೇಳುತ್ತೆ, ಓಕೆನಾ? ಸೊ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವರ್ಕ್ ಪೀರಿಯಡ್ ಕೇಳ್ತಾ ಇದೆ, ಎಷ್ಟು ವರ್ಷ ನಿಮ್ಮದು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಹಾಕ್ಕೊಳ್ಳಿ. ನಂತರ ಕಂಪನಿ ಅಥವಾ ಶಾಪ್ ನೇಮ್ ಅನ್ನು ಕೇಳ್ತಾ ಇದೆ, ಅದನ್ನು ಹಾಕ್ಕೊಳ್ಳಿ. ನಂತರ ಇಲ್ಲಿ ಫೀಲ್ಡ್ ಆರ್ ಇಂಡಸ್ಟ್ರಿ, ಯಾವ ಒಂದು ಫೀಲ್ಡಲ್ಲಿ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಥವಾ ಫಾರ್ಮಿಂಗ್, ಯಾವುದಿದೆ ನೋಡಿ, ಇಂಡಸ್ಟ್ರಿಯಲ್ ಯಾವುದಿದೆ ನೋಡಿ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜಾಬ್ ಕೇಳುತ್ತೆ, ಜಾಬ್ ಅಲ್ಲಿ ಇದ್ದೀರಾ, ಓಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂತ್ಲಿ ಇನ್ಕಮ್ ಕೇಳುತ್ತೆ, ಅದನ್ನು ಹಾಕಿ. ನಂತರ ಪೇ ಡೇ ಕೇಳುತ್ತೆ, ಯಾವಾಗ ನಿಮ್ಮ ಒಂದು ಸ್ಯಾಲ್ರಿ ಬರುತ್ತೆ, ಯಾವ ಒಂದು ತಾರೀಖಿಗೆ ಬರುತ್ತೆ, ಅದನ್ನು ಹಾಕಿ. ನಂತರ ಮೋಡ್ ಆಫ್ ಇನ್ಕಮ್ ಕೇಳುತ್ತೆ, ಯಾವ ರೀತಿಯಾಗಿ ಬರುತ್ತೆ, ಬ್ಯಾಂಕಿಗೆ ಬರುತ್ತಾ ಅಥವಾ ಚೆಕ್ಗೆ ಬರುತ್ತಾ ಅಥವಾ ಕ್ಯಾಶಲ್ಲಿ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜ್ ಕೇಳ್ತಾ ಇದ್ದಾರೆ, ಇದನ್ನು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಓಕೆ, ನಿಮ್ಮದು ಯಾವ ಕನ್ನಡ ಅಂತ ನೀವು ಸೆಲೆಕ್ಟ್ ಮಾಡ್ಕೋದು ಅಥವಾ ಇಂಗ್ಲೀಷ್ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಲೋನ್ ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ನಿಮ್ಗೆ ಏನೋ ಲೋನ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಸ್ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು, ಇಲ್ಲ ಅಂತಂದರೆ ನೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ನಂತರ ಇಲ್ಲಿ ಈ ಎಲ್ಲ ಆನ್ಸರ್ಸ್ ಎಲ್ಲ ಕೊಟ್ಟ ಮೇಲೆ ನೀವು ಕಂಟಿನ್ಯೂ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ನಿಮಗೆ ಲೋನ್ ಡೀಟೇಲ್ಸ್ ಬರುತ್ತೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ನಂತರ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡು ತಕ್ಷಣ ಲೋನ್ ತಗೋಬೋದು. ಸೊ ಗೈಸ್, ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಈ
ಸೊ ಇಲ್ಲಿ ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡ್ಕೋಬೋದು ನಾನು ಲೋನ್ ಫೀಸ್ ಎಲ್ಲಾನು ಕೊಟ್ಟಿರ್ತಾರೆ. ಓಕೆ, ಸೊ ಈ ರೀತಿ ಆಗಿರುತ್ತೆ ಗೈಸ್. ಆ್ಯಂಡ್ ನಿಮಗೆ ಇಲ್ಲಿ ಕ್ಯಾಶ್ ಲೋನ್ ಬೇಕು ಅಂತಂದರೆ ಇದ್ರ ಮೇಲೆ ಅಪ್ಲೈ ಮಾಡ್ಕೋಬೋದು. ಸೊ ಅಪ್ಲೈ ಮಾಡ್ಕೊಂಡು ಇಲ್ಲಿ ಕ್ಯಾಶ್ ಲೋನ್ ಕೂಡ ತೊಗೋಬೋದು 1 ಲಕ್ಷ ರೂಪಾಯಿ ವರೆಗೆ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು 1 ಲಕ್ಷ ಸೆಲೆಕ್ಟ್ ಮಾಡ್ಕೊಂಡೆ. ಆ್ಯಂಡ್ ಇಲ್ಲಿ ಟೆನ್ಯೂರ್ ಸೆಲೆಕ್ಟ್ ಮಾಡಲಿಕ್ಕೆ ಕೇಳ್ತಾ ಇದೆ. ಇಲ್ಲಿ 12 ತಿಂಗಳಿಗೆ ಎಷ್ಟು ಬೇಕು ನೋಡಿ ಅಷ್ಟು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ EMI ಕೂಡ ತೋರಿಸ್ತಾ ಇದೆ, 10,407 ರೂಪಾಯಿ. ಆ್ಯಂಡ್ ಇಂಟ್ರೆಸ್ಟ್ ಪರ್ ಮಂತ್ ಬಂದ್ಬಿಟ್ಟು 2.4% ಇದೆ. ಇಲ್ಲಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ಕೂಡ ಸೇಮ್ ಗೈಸ್, ಅದೇ ಇಲ್ಲ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಅದಾದ ನಂತರ ಡೀಟೇಲ್ಸ್ ಎಲ್ಲ ಆಗ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡ ತಕ್ಷಣ ಇನ್ಸ್ಟೆಂಟ್ ಆಗಿ ಇಲ್ಲಿ ಏನಾದ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಅಂತ OTP ಅಂತಾನೆ ವೆರಿಫೈ ಆಗುತ್ತೆ. ಓಕೆ, OTP ಅಂತಾನೆ ವೆರಿಫೈ ಮಾಡ್ಕೊಳ್ಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ, ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಲೋನ್ ಸಿಗುತ್ತೆ. ಓಕೆ, ಸೊ ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿದೀನಿ. iButton ಅಲ್ಲಿ ಜೊತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡ್ಬೋದು. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಗೈಸ್. ಹೌದು, ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ನನಗೆ ಇಲ್ಲಿ ತಕ್ಷಣ ಲೋನ್ ಕೊಡ್ತಾ ಇದೆ, ನಿಮಗೂ ಕೂಡ ಕೊಡುತ್ತೆ ಗೈಸ್. ಇಂಥ ಅಪ್ಲಿಕೇಶನ್ ಮತ್ತೆ ನಿಮಗೆ ಸಿಗಲ್ಲ ಗೈಸ್. ಓಕೆನಾ, ಸೊ ಪರ್ಸನಲ್ ಲೋನ್ಗೋಸ್ಕರ 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ, 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಗೈಸ್. ಸೊ ಎಲ್ಲರೂ ಹೋಗ್ಬಿಟ್ಟು ತಕ್ಷಣ ಲೋನ್ ತಗೊಳ್ಳಿ, ಇನ್ಸ್ಟೆಂಟ್ ಆಗಿ ಸಿಕ್ಕೇ ಸಿಗುತ್ತೆ. ಓಕೆ, ನಿಮಗೆ ನೀಡಿತ್ತು ಅಂದ್ರೆ ಮಾತ್ರ ತಗೊಳ್ಳಿ ಗೈಸ್, ಯಾವುದೇ ಒತ್ತಾಯ ಇಲ್ಲ. ಯಾಕೆಂತಂದ್ರೆ ನಿಮಗೆ ಮತ್ತೆ ನೀವು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಜಾಸ್ತಿ ಅನಿಸಿದ್ರೆ ಬೇರೆ ಅಪ್ಲಿಕೇಶನ್ ಕೂಡ ನೀವು ಟ್ರೈ ಮಾಡ್ಬೋದು, ಬ್ರಾಂಚ್ ಕೂಡ ಇದೆ. ಬಟ್ ಆದರೆ ಇದರಲ್ಲಿ ಇನ್ಸ್ಟೆಂಟ್ ಆಗಿ ಸಿಕ್ಕಷ್ಟು ಮತ್ತೆ ಯಾವ ಒಂದು ಅಪ್ಲಿಕೇಶನಲ್ಲಿ ಸಿಗಲ್ಲ. ಅದಕ್ಕೆ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ನೀವು ತೊಗೊಬೋದು. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ. 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಗೈಸ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಟ್ರೂ ಬ್ಯಾಲೆನ್ಸ್ ಎಷ್ಟು ಬೆಸ್ಟ್ ಕಂಪ್ನಿ ಅಂತ ಹೇಳ್ಬಿಟ್ಟು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಫಸ್ಟ್ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಯಾವ ಗೈಸ್ ಇದಾಗಿರುತ್ತೆ ತಿನ್ ವಿಡಿಯೋ. ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.